ಇನ್ನು ಪಂಚರತ್ನ ರಥಯಾತ್ರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಸಂಚಾರವನ್ನ ಮಾಡಿದೆ ಭರ್ಜರಿಯಾಗಿ ಸಾಗಿದೆ ಮಾಜಿ ಸಿಎಂ ಕುಮಾರ್ ಸ್ವಾಮಿ ಅವರ ರೋಡ್ ಶೋ ರೈತ ಮುಖಂಡರ ಬಗ್ಗೆ ಮಾತನಾಡಿ ಚೀಮಾರಿಯನ್ನ ಹಾಕಿಸಿಕೊಂಡ್ರು ಸಚಿವ ಕೆ ಸುಧಾಕರ್ ಅಂತ ಹೇಳಿ ಅವರ ವಿರುದ್ಧವಾಗಿ ಹೆಚ್ಡಿ ಕುಮಾರ್ ಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಜೆಡಿಎಸ್ ನಿಂದ ಬಚ್ಚೇಗೌಡ ಅಭ್ಯರ್ಥಿ ಅಂತ ಹೇಳಿ ಘೋಷಿಸಲಾಗಿದ್ದು ಬಚ್ಚೇಗೌಡರೇ ತೊಡೆ ತಟ್ಟಿ ಹೋರಾಡಿ ಯಾವುದಕ್ಕೂ ಹೆದರಬೇಡಿಯನ್ನು ಅಭಯ ಕೂಡ ನೀಡಿದ್ದಾರೆ ಪಂಚರತ್ನ ಯಾತ್ರೆಯಲ್ಲಿ ಮಾಜಿ ಸಿಎಂ ಕುಮಾರ್ ಸ್ವಾಮಿ ಈ ಬಗ್ಗೆ ಮಾತನಾಡಿದ್ದಾರೆ ಸಿದ್ದರಾಮಯ್ಯವರು ಮಹಿಳೆಯರು ಇಲ್ಲಿ ಗುದ್ರೆ ಪೂಜೆ ಮಾಡೋದು ಅವತ್ತು ನಾವೆಲ್ಲ ಪ್ರತಿಭಟನೆ ಮಾಡಿದ್ವಿ ಕಾರ್ಯಕ್ರಮ ಯೋಜನೆ ಅಂತ ಆದ್ರೆ ಅವತ್ತು ನಾವೆಲ್ಲ ನಮ್ಮನ್ನು ಬಂಧನದ ಇಟ್ಟು ಅವರು ಗುದ್ರೆ ಪೂಜೆ ಮಾಡಿ ಎರಡು ವರ್ಷದಲ್ಲಿ ನೀರನ್ನು ಕೊಡ್ತೇವೆ ಅಂತ ಹೇಳಿದವರು ಇವತ್ತಿಗೂ ಕೂಡ ಒಂದು ಹನಿ ನೀರು ಬಂದಿಲ್ಲ ಇದೇ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಇವರು ಮನೆಯಲ್ಲಿರೋ ಎರಡು ಎಕ್ಸ್ಟ್ರಾ ಬೆಡ್ರೂಮ್ ಅಲ್ಲಿ ಹೋಮ್ ಸ್ಟೇ ಬಿಸಿನೆಸ್ ಮಾಡಿ ತಿಂಗಳಿಗೆ 60,000 ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಮಂತ್ರಿಗಳು ಹಾಗೆ ಜೆಡಿಎಸ್ ನವರಿಷ್ಠರು ಆದ ಕುಮಾರ್ ಸ್ವಾಮಿ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಮಾತುಕತೆ ನಡೆಸಿದ್ದಾರೆ ನೋಡೋಣ ದಿನಕ್ಕೆ ಕಲೆಟ್ಟಿರುವಂತ ಜೆಡಿಎಸ್ ನ ಮಹತ್ವದ ಪಂಚರತ್ನ ರಥಯಾತ್ರೆ ಇವತ್ತು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪ್ರತಿನಿಧಿಸುವಂತ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದೆ ಈ ಸಂದರ್ಭದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಕೆಲ ಅಕ್ರಮಗಳ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಧ್ವನಿ ಎತ್ತಿದ್ರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ಇವತ್ತು ಸುಧಾಕರ್ ಅವರ ಅಕ್ರಮಗಳ ಬಗ್ಗೆ ಜನತೆ ಮುಂದೆ ಪ್ರಸ್ತಾಪ ಮಾಡಿದ್ರೆ ಏನೆಲ್ಲ ವಿಚಾರಗಳು ಇಲ್ಲ ಇಲ್ಲಿ ಜನಗಳು ಮಾತಾಡೋದು ನಾನು ಮಾತಾಡೋದಲ್ಲ ಇಲ್ಲಿ ನಡೀತಾ ಇರತಕ್ಕಂತ ಅಕ್ರಮ ಗಣಿಗಾರಿಕೆಯ ಪೋಷಕರು ಅವರೇ ಪ್ರತಿನಿತ್ಯ ಎಷ್ಟೋ ಕ್ರಷರ್ಗಳು ಮೂವಾಗ್ತಿದೆ ಲೋಡ್ಗಳು ಪ್ರತಿಯೊಂದು ಲೋಡ್ಗೂ ಹಣ ಫಿಕ್ಸ್ ಮಾಡಿ ವಸೂಲಿ ಮಾಡ್ತಕ್ಕಂಥದ್ದಕ್ಕೆ ಅಧಿಕಾರಿಗಳು ಇದರಲ್ಲಿ ಸಾಮೇಲಿದ್ದಾರೆ ಇಲ್ಲಿ ಇವತ್ತು ಆ ರೀತಿಯ ಅಕ್ರಮ ಹಣವೇ ಇವರ ಒಂದು ರಾಜಕೀಯದ ಹೋರಾಟಕ್ಕೆ ಬಳಕೆ ಆಗ್ತಿರ್ತಕ್ಕಂಥದ್ದು ನೀವು ಗಮನಿಸಿ ಯಾವುದಾದ್ರೂ ವಿಷಯಗಳು ಅವರ ಬಗ್ಗೆ ಚರ್ಚೆ ಆದರೆ ಮಾಧ್ಯಮಗಳಲ್ಲೂ ಅದು ಮಾನವೀಯ ಬರದೇ ಇರತಕ್ಕಂಥ ರೀತಿಯಲ್ಲಿ ಅವಾಯ್ಡ್ ಮಾಡಿಸ್ತಕ್ಕಂಥವ್ರು ಎಕ್ಸ್ಪರ್ಟ್ ಅವರೇ ಇಲ್ಲಿ ನಡೀತಕ್ಕಂಥವ್ರ ಎಲ್ಲ ರೀತಿಯ ಅಕ್ರಮಗಳಿದೆ ಜನತೆ ಗೊತ್ತಿದೆ ಆದರೆ ಇಲ್ಲಿ ಒಂದು ರೀತಿಯ ಭಯಭೀತಿಯ ವಾತಾವರಣವೂ ಇದೆ ಯಾಕೆಂದರೆ ಇಲ್ಲಿ ಇರ್ತಕ್ಕಂಥ ಕೆಲವು ಅಧಿಕಾರಿಗಳನ್ನು ಅವರ ಒಂದು ಚೇಲಗಳಾಗಿ ಇಟ್ಕೊಂಡು ಅವರಿಂದ ಏನು ಕೆಲಸ ಮಾಡಿಸ್ತಾ ಇದ್ದಾರೆ ಆ ಅಧಿಕಾರಿಗಳು ಮುಂದಿನ ದಿನ ಇವ್ರ ಜೊತೆಯಲ್ಲಿ ಅವರು ದಂಡ ತೆರಲೇಬೇಕಾಗುತ್ತೆ ನನ್ನ ಅಭಿಪ್ರಾಯದಲ್ಲಿ ಇವ್ರು ತಿರ್ಕೊಂಡಿದ್ದಾರೆ ಮುಂದಿನ ಚುನಾವಣೆಯಲ್ಲೂ ನಾವೇನೋ ಬಂದ್ಬಿಡ್ತೀವಿ ಅಕ್ರಮ ಹಣ ಏನು ಸಂಪಾದನೆ ಮಾಡಿದ್ದೀವಿ ಹಣ ಹಂಚಿ ಗೆಲ್ತೀವಿ ಅಂತ ತಿಳ್ಕೊಂಡಿದ್ದಾರೆ ಸದಾಕಾಲ ಹಣ ಇವತ್ತು ಚುನಾವಣೆಗಳಲ್ಲಿ ಪಾತ್ರ ವಹಿಸಲ್ಲ ಯಾವುದೋ ಒಂದು ಚುನಾವಣೆಗಳಲ್ಲಿ ಆಗ್ಬೋದು ಹಾಗಂತ ಸದಾಕಾಲದಲ್ಲೂ ಅಕ್ರಮ ಹಣ ಬಳಕೆಯಿಂದ ನಾನು ಎಲ್ಲವನ್ನ ಜಯಿಸ್ತೀನಿ ಅಂತಕ್ಕಂಥ ಆ ಅಹಮು ದುರಾಂಕಾರದಲ್ಲಿ ಏನಿದ್ದಾರೆ ಅದಕ್ಕೆ ಈ ಬಾರಿ ಚಿಕ್ಕಬಳ್ಳಾಪುರದ ಜನತೆ ಬುದ್ಧಿ ಕಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ ಒಂದ್ ಕಡೆಯಾಗಿ ತಮ್ಮ ಮೈತ್ರಿ ಸರ್ಕಾರದ ಪತನಕ್ಕೆ ಪ್ರಮುಖ ಶಾಸಕರಲ್ಲಿ ಇವರು ಕೂಡ ಒಬ್ರು ಕಾರಣರಾದ್ರು ಮತ್ತೊಂದ್ ಕಡೆಯಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲ್ಲುವಂತ ಅನಿವಾರ್ಯ ಪರಿಸ್ಥಿತಿ ಈ ನಿಟ್ಟಿನಲ್ಲಿ ಯಾವ ರೀತಿ ಸ್ಟ್ರಾಟಜಿ ಮಾಡಿದ್ದೀರಾ ಸರ್ ಈ ಬಾರಿ ಬಚ್ಚೇಗೌಡರು ಕಳೆದ ಬೈ ಎಲೆಕ್ಷನ್ ಅಲ್ಲಿ ನಿಲ್ಲಿಲ್ಲ ಅವರು ಅವರಿಗೆ ಸ್ವಲ್ಪ ಹಲವಾರು ರೀತಿಯ ಬೇರೆ ಬೇರೆ ತೊಂದರೆಗಳಿತ್ತು ಈಗ ನಾನು ಅವರನ್ನೇ ಅಭ್ಯರ್ಥಿ ಮಾಡ್ತಕ್ಕಂಥ ನಿರ್ಧಾರ ಏನು ಮಾಡಿದ್ದೇನೆ ಬಚ್ಚೇಗೌಡರ ಕುಟುಂಬದ ಬಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜನತೆಯಲ್ಲಿ ಒಂದು ಒಳ್ಳೆಯ ಗೌರವ ಇದೆ ಆ ಕುಟುಂಬದ ಬಗ್ಗೆ ಅದರ ಜೊತೆಗೆ ನನ್ನ ಬಗ್ಗೆಯೂ ಸಹ ಈ ಒಂದು ತಾಲೂಕಿನಲ್ಲಿ ಒಂದು ಪ್ರೀತಿಯ ಅಭಿಮಾನಿಗಳು ಇವತ್ತು ಏನಿದ್ದಾರೆ ಅದೆಲ್ಲರ ಒಂದು ಕಾನ್ಫಿಡೆನ್ಸ್ ತಗೊಂಡು ಅದೆಲ್ಲವನ್ನು ಈ ಚುನಾವಣೆಯಲ್ಲಿ ನಾನೇ ಖುದ್ದು ಅವರೇನು ಸವಾಲು ಹಾಕಿದ್ದಾರೆ ಇವತ್ತು ನಮ್ಮನ್ನ ರಾಜಕೀಯದ ಬಗ್ಗೆ ನನ್ನ ಒಂದು ಹೋರಾಟದ ಬಗ್ಗೆ ಲಘುವಾಗಿ ಏನು ಮಾತನಾಡಿದ್ದಾರೆ ಅದನ್ನು ನಾನು ಲಘುವಾಗಿ ತೆಗೆದುಕೊಂಡಿರ್ತಕ್ಕಂಥ ಅವರ ನಡವಳಿಕೆಯ ವಿಷಯದಲ್ಲಿ ಮುಂದಿನ ದಿನಗಳಲ್ಲಿ ಮಾತಿಗಿಂತ ಹೆಚ್ಚಾಗಿ ಕುರ್ತಿಯಲ್ಲಿ ನಾನು ಈ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಅವರ ಒಂದು ಅಕ್ರಮ ಸಂಪಾದನೆಯ ಹಣ ಅದನ್ನು ಮೆಟ್ಟಿ ನಿಂತು ಜನತೆಯ ವಿಶ್ವಾಸ ಗಳಿಸೋದಕ್ಕೆ ಯಾವ ರೀತಿಯ ಒಂದು ಚುನಾವಣಾ ಸ್ಟ್ರಾಟಜಿ ಮಾಡಬೇಕು ಅದಕ್ಕೆ ಸಿದ್ಧತೆ ಮಾಡ್ತೀನಿ ಅವರು ಪಾಪ ಏನು ಚುನಾವಣೆ ನಡೆಸೋದ್ರಲ್ಲಿ ಈಗ ಭಾಳ ಎಕ್ಸ್ಪರ್ಟ್ ಇದ್ದಾರೆ ಯಾವ ರೀತಿ ಬಂದರು ಅವ್ರ ಬ್ಯಾಕ್ ಗ್ರೌಂಡ್ ಏನು ಅದು ಗೊತ್ತಿದೆ ನನಗೆ ಇದಿಷ್ಟು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಾತುಗಳು ಕ್ಯಾಮರಾ ಪರ್ಸನ್ ಮನೋಜ್ ಜೊತೆ ಎಬ್ಬಾಕ ತಿಮ್ಮೇಗೌಡ ನ್ಯೂಸ್ ಫಸ್ಟ್ ಚಿಕ್ಕಬಳ್ಳಾಪುರ ನ್ಯೂಸ್ ಫಸ್ಟ್